नमस्कार स्नेहितरे, नानु निम्म प्रीतिय गिडति श्वेता माडुव नमस्कारगळु। वेलकम बैक टू मै चानल कन्नडति श्वेता गुड। स्नेहितरे निम्मेल्लरिगू गोत्ते इदे इवळु नन्न सिस्टर नंदिनी अंत हेळि। नीवु इष्टु दिवस कायुत्तिद्दंत ओंदु लॉग गृह प्रवेश लॉग बंदे बिटिदे। नोड्ता इद्दीरा बैकग्राउंड अल्लि देवरिगे एष्टु चेन्नागि पूजे माडिदारे अंत। इवत्तु एरडने दिवसद पूजे इदे। निन्ने बंदु मोदले दिवस, निन्ने याव पूजे माडिद्रम्म? निन्ने मोदले दिन पूजे ओंदु 6 गंटेगे स्टार्ट आयितु। निन्ने सुदर्शन होम, सुदर्शन बलि तुम्बा चेन्नागायितु। पूजे एल्ल निन्ने अवेरडित्तु। इवत्तु बेळगे ओंदु 4:45 क्के पूजे स्टार्ट आयितु। ಬೆಳಗ್ಗೆನೆ ಇತ್ತು, ಗೋಪೂಜೆ ಇತ್ತು, ಆಮೇಲೆ ಒಸ್ಲು ಪೂಜೆ ಇತ್ತು। ಅದಾದ್ಮೇಲೆ ಕರೆಕ್ಟ್ ಆಗಿ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಆಲುಕ್ಸಿದ್ವಿ। ಅದಾದ್ಮೇಲೆ ಗಣಹೋಮ, ಆಮೇಲೆ ಕೊನೆಗೆ ಸತ್ಯನಾರಾಯಣ ಪೂಜೆ। ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಿ 12:30 ಮುಗಿತು। ತುಂಬಾ ಅರ್ಥಪೂರ್ಣವಾಗಿ ಸಮೃದ್ಧಿಯಾಗಿ ಕರೋನಾ ಟೈಮ್ ಅಲ್ಲಿ ಒಳ್ಳೆ ಪೂಜೆ ನಡೆಯಿತು ಅಂತಾನೆ ಹೇಳಬಹುದು। ನಾನು ಆ ಪೂಜೆದು ಎಲ್ಲಾ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ನಿಮ್ಮೆಲ್ಲರ ಜೊತೆನೂ ಖಂಡಿತವಾಗಿಯೂ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ। बट वीडियो नोड़ोद्रिंद निमगे तुम्बा इनफार्मेशन सिगुत्ते। यारु गृह प्रवेश के मद्वे के प्लानिंग माड्तिद्रो अवरिगेल्ल निजवाग्लू ओळ्ळे सरप्राइज कादिदे अंत हेळ्तीनि। ಖಂಡಿತವಾಗಿಯೂ ಕರೋನಾ ಟೈಮ್ ಅಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಎಲ್ಲ ಪೂಜೆ ಮಾಡಬಹುದು ಆ ಪ್ರಿಕಾಷನ್ ತಗೊಂಡು ಅಂತ ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆ ಇನ್ಫರ್ಮೇಷನ್ ಸಿಗುತ್ತೆ ಸ್ನೇಹಿತರೆ। ಈ ವಿಡಿಯೋ ನೀವು ನೋಡಕ ಮುಂಚೆ ಏನು ಮಾಡಬೇಕು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ। ಮತ್ತೆ ನಾವು ಇಬ್ರು ನಿಮ್ಮ ಮುಂದೆ ಮತ್ತೆ ಬರ್ತೀವಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್। ಬೈ, ನಮಸ್ಕಾರ ಸ್ನೇಹಿತರೆ। ಇದು ಗೃಹ ಪ್ರವೇಶದ ಎರಡನೆಯ ದಿನದ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯತಾ ಇದೆ। ನೋಡ್ತಾ ಇದ್ದೀರಾ ಸತ್ಯನಾರಾಯಣ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ। ಹಾಗೆ ಈಗ ಪೂಜೆ ನಡೆಯತಾ ಇದೆ। ಹಾಗೆ ಪುರೋಹಿತರು ಸತ್ಯನಾರಾಯಣ ಸ್ವಾಮಿ ಕಥೆನ ತುಂಬಾ ವಿವರವಾಗಿ ನಮಗೆಲ್ಲ ತಿಳಿಸ್ತಾ ಇದ್ದಾರೆ। ನಾವೆಲ್ಲ ಪೂಜೆ ಕೂಳ್ತಿದೀವಿ, ಫಸ್ಟ್ ಕಥೆಯನ್ನ ಹೇಳಿ ಹಾಗೆ ನವಗ್ರಹಗಳಿಗೂ ಸಹ ಒಂದೊಂದಕ್ಕೂ ನವಗ್ರಹಗಳಿಗೂ ಇರುವಂತ ವೈಶಿಷ್ಟ್ಯವನ್ನು ತಿಳಿಸಿ ಆನಂತರ ಮಹಾಮಂಗಳಾರತಿ ಎಲ್ಲಾನು ಮಾಡ್ತಾರೆ। ಈಗ ಮೊದಲೇದಾಗಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಇಲ್ಲಿ ಪುರೋಹಿತರು ನಮಗೆಲ್ಲ ತಿಳಿಸ್ತಾ ಇದ್ದಾರೆ। ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು। ಹಾಗೆ ಒಂದೊಂದು ನವಗ್ರಹಕ್ಕೂ ಏನೇನು ವೈಶಿಷ್ಟ್ಯತೆ ಇದೆ ಅಂತಾನೂ ಸಹ ತಿಳಿಸಿದ್ರು। ನೋಡ್ತಾ ಇದ್ದೀರಾ ಅಲ್ಲಿ 9 ಗ್ರಹಗಳಿಗೆ ಒಂದು ಅನುಗುಣವಾಗಿ ತೆಂಗಿನಕಾಯಿನ ಹಿಟ್ಟಿದ್ದಾರೆ। ಮಧ್ಯದಲ್ಲಿ ಇರುವಂತದ್ದು ಸೂರ್ಯನಾರಾಯಣ ಸ್ವಾಮಿ, ಸೂರ್ಯದೇವ, ಅದಕ್ಕೆ ವಿಶೇಷವಾಗಿ ಮಧ್ಯದಲ್ಲಿ ಇಟ್ಟು ಅಲಂಕಾರ ಮಾಡಿದ್ದಾರೆ। ಆ ಚೊಂಬುನ್ನ ಇಟ್ಟು, ಕಳಸ ಇಟ್ಟು, ಅದರ ಮೇಲೆ ತೆಂಗಿನಕಾಯಿ ಇಟ್ಟಿದ್ದಾರೆ ನೋಡಿ, ಅದು ನವಗ್ರಹಗಳ ಸಂಕೇತ ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ। ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನಿಜಕ್ಕೂ ತುಂಬಾ ನಮಗೆಲ್ಲ ಖುಷಿಯಾಯಿತು, ಮನಸ್ಸಿಗೆ ತುಂಬಾ ಶಾಂತಿ ಸಿಕ್ತು ಈ ಪೂಜೆಯನ್ನು ನೋಡಿ। ನೋಡ್ತಾ ಇದ್ದೀರಾ ಈಗೆಲ್ಲ ಕಥೆಯನ್ನು ಹೇಳಿ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ। ಹಾಗೆ ಈ ಪೂಜೆ ಎಲ್ಲ ಆಗಾದ್ಮೇಲೆ ನೆಕ್ಸ್ಟು ಊಟದ ವ್ಯವಸ್ಥೆ ಇದೆ। ತದನಂತರ ಸಂಜೆ ಮೇಲೆ ಚಂಡಿಕಾ ಹೋಮ ಮಾಡಿದರೆ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ। ನೋಡ್ತಾ ಇದ್ದೀರಾ ಮೇಲ್ಗಡೆ ಇರೋದು ಕಳಸ ಸ್ವರೂಪದಲ್ಲಿ, ಅದ್ರ ಕೆಳಗಡೆ ಇರೋದು ಸತ್ಯನಾರಾಯಣ ಸ್ವಾಮಿಯ ವಿಗ್ರಹ ಸ್ವರೂಪದಲ್ಲಿ। ಮೇಲೆಲ್ಲ ಕಳಸದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಕೆಳಗಡೆ ಇರುವಂಥದ್ದು ವಿಗ್ರಹದ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುತ್ತಾ ಇರುವಂಥದ್ದು ಈಗ ಕಥೆಯನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ। ಆಮೇಲೆ ಮಹಾಮಂಗಳಾರತಿ ಶುರು ಆಗುತ್ತೆ। ತದನಂತರದಲ್ಲಿ ಉಮಾಮಹೇಶ್ವರ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ। ವಿಶೇಷವಾಗಿ ಉಮಾಮಹೇಶ್ವರನನ್ನ ಪೂಜೆ ಮಾಡಿದ್ರೆ ನಮಗೆ ಮನೆಯಲ್ಲಿ ಅನ್ಯೋನ್ಯತೆ ಸಿಗುತ್ತಂತೆ। ಏನ್ ಸ್ವಾಮಿ ಅಂತಂದ್ರೆ ನಮಗೆ ಅನ್ಯೋನ್ಯತೆ ಬೇಕಾದ್ರೆ ಉಮಾಮಹೇಶ್ವರನನ್ನ ಪೂಜೆ ಮಾಡಬೇಕು। ಹೇಗೆ ಅಂತಂದ್ರೆ ಸ್ವಯಂ ಪಾರ್ವತಿ ಮತ್ತೆ ಪರಮೇಶ್ವರ ಅರ್ಧನಾರೀಶ್ವರಾಗಿದ್ದಾರೆ, ಅಂದ್ರೆ ಸತೀಪತಿಗಳು ಅಷ್ಟು ಅನ್ಯೋನ್ಯತೆ ಇದ್ದಾರೆ। ಆ ರೀತಿ ಅನ್ಯೋನ್ಯತೆ ಬರಬೇಕು ಸಹಿತ ಉಮಾಮಹೇಶ್ವರ ಅನುಗ್ರಹ ಆಗಬೇಕು। ಮತ್ತೆ ಏಕಾಗ್ರತೆ, ಎಲ್ಲ ಪೂಜೆ ಮಾಡ್ಕೊಂಡು ಇವತ್ತು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು, ಇದೇ ನಮ್ಗೆ 4 ಗಂಟೆ ಆಗ್ಬಿಟ್ಟಿದ್ರೆ ಜನ ಜಾಸ್ತಿ ಬರೋರು, ಅವಾಗ ನಾವೇ ಕುದಿರ್ತೀವಿ।
ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿದ ನಂತರ ಈಗ ಸ್ವಾಮಿಗೆ ಬೀಸಣಿಕೆಯ ಸೇವೆ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಈಗ ಪುರೋಹಿತರು ಪೂಜೆ ಮಾಡಬೇಕಾದ್ರೆ ಈ ರೀತಿ ಬೀಸಣಿಕೆಯಿಂದ ಎಲ್ಲರೂ ಸ್ವಾಮಿಗೆ ಒಂದು ಸೇವೆಯನ್ನು ಮಾಡಬೇಕು. ಹಾಗೆ ಸ್ವಲ್ಪ ರಿಲೇಟಿವ್ಸ್ಗೆಲ್ಲ ಹೇಳ್ಕೊಂಡಿದ್ವಿ, ಹಾಗೆ ಅಕ್ಕಪಕ್ಕ ಮನೆಯವರು ಕೂಡ ಬಂದಿದ್ದರು ಮಹಾಮಂಗಳಾರತಿ ವೇಳೆಗೆ. ನೋಡ್ತಾ ಇದ್ದೀರಾ, ಅವರು ಎಲ್ಲ ಸ್ವಲ್ಪ ಜನ ಸೇರಿದ್ದಾರೆ. ಈಗ ಮಹಾಮಂಗಳಾರತಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶುರು ಆಗುತ್ತೆ. ಹಾಗೆ ಆರತಿ ಕೂಡ ಈಗ ತೆಗಿಬೇಕು ಅಂತ ಹೇಳ್ತಾ ಇದ್ದರು. 5 ಜನ ಮುತ್ತೈದೆಯರು ಸೇರಿ ಸತ್ಯನಾರಾಯಣ ಸ್ವಾಮಿಗೆ ಈಗ ಆರತಿಯನ್ನು ಮಾಡಬೇಕು. ನೆಕ್ಸ್ಟು ಅದಕ್ಕೆ ಮುಂಚೆ ಈ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಸತ್ಯನಾರಾಯಣ ಸ್ವಾಮಿಯ ಮಹಾಮಂಗಳಾರತಿ ಮುಗಿತು. ನಂತರ 5 ಜನ ಮುತ್ತೈದೆಯರು ಸೇರಿ ಸ್ವಾಮಿಗೆ ನಾವು ಆರತಿ ಕೂಡ ಎತ್ತಿದ್ವಿ. ಅದಾದ ನಂತರ ಬಂದಂಥವ್ರಿಗೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇತ್ತು. ಎಲ್ಲರೂ ಊಟ ಮುಗಿಸ್ಕೊಂಡು ಬಂದು ಈಗ ನೋಡ್ತಾ ಇದ್ದೀರಾ ತಾಂಬೂಲ ತಗೊಳ್ತಾ ಇದ್ದಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಹಳ ಶಾಸ್ತ್ರೋಕ್ತವಾಗಿ ಮುಗೀತು, ತುಂಬಾ ಖುಷಿಯಾಯಿತು. ಬಂದಂಥವರು ಸಹ ತುಂಬಾ ಖುಷಿಪಟ್ಟರು ಪೂಜೆ ನೋಡಿ, ಅಷ್ಟು ಚೆನ್ನಾಗಿ ಈ ಪೂಜೆ ಮೂಡ್ ಬಂತು ಅಂತಲೇ ಹೇಳ್ಬೋದು. ಈಗ ಎಲ್ಲರಿಗೂ ತಾಂಬೂಲ ಕೊಟ್ಟು ಎಲ್ಲರೂ ಈಗ ಹೊರಡ್ತಾ ಇದ್ದಾರೆ. ಸಂಜೆ ಚಂಡಿಕಾ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕೀಗ. ಫ್ರೆಂಡ್ಸ್ ನೋಡಿ, ಈಗ ಸಂಜೆ ಆಗಿದೆ. ಈಗ ಚಂಡಿಕಾ ಹೋಮಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮನ ಒಂದು ರೂಪ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಿಜಕ್ಕೂ ನಮ್ಮ ಮೈಯೆಲ್ಲ ತುಂಬಾ ರೋಮಾಂಚನ ಆಗೋಯಿತು. ಅಷ್ಟು ಚೆನ್ನಾಗಿ ಅಲ್ಲಿ ಒಂದು ಚಿತ್ರದ ಮೂಲಕ ಅಮ್ಮನ ಬಿಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಮ್ಮನ ಎದ್ದು ಬಂದಿರೋ ಥರ ಇತ್ತು. ಈಗ ನೋಡಿ ಎಲ್ಲ ಅಲ್ಲಿ ಒಂದು ದೀಪಕ್ಕೆ ಸೀರೆಯನ್ನು ಉಡಿಸಿ ಈಗ ದೀಪನ ಹಚ್ಚುತ್ತಾ ಇದ್ದಾರೆ. ಚಂಡಿಕಾ ಹೋಮ ಇದು, ಸಂಜೆ ಇದನ್ನು ಮಾಡೋದು. ತುಂಬಾ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಪೂಜೆ. ಒಂದ್
ಕಡೆ ಪೂಜೆ ಎಲ್ಲ ಶಾಸ್ತ್ರೋಕ್ತವಾಗಿ ನಡೀತಾ ಇತ್ತು, ಇನ್ನೊಂದು ಕಡೆ ಬ್ರಾಹ್ಮಣ ಮುತ್ತೈದೆಯರು ಬಂದಿದ್ರು ಬಾಗ್ನ ತಗೊಳ್ಳೋದಕ್ಕೆ. ಅವರು ಎಲ್ಲ ಸೇರಿ ಲಲಿತಾ ಸಹಸ್ರನಾಮ ಕೂಡ ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಪೂಜೆ ಎಲ್ಲ ನಡೆದು ಇನ್ನೇನು ಮಹಾಮಂಗಳಾರತಿ ಆಗಬೇಕು ನೋಡ್ತಾ ಇದ್ದೀರಾ. ದೀಪ ಎಲ್ಲ ಹಚ್ಚಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನೂ ಹೇಳ್ತಾ ಇದ್ದಾರೆ. ಈಗ ಮಹಾಮಂಗಳಾರತಿಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಪೂಜೆ ಸಂಜೆ ಮೇಲೆ ನಡೆಯೋದು, 5 ಗಂಟೆಗೆ ಶುರು ಆಗುತ್ತೆ. ಈ ಪೂಜೆಗೂ ಕೆಲವೊಂದು ರಿಲೇಟಿವ್ಸ್ ಬಂದಿದ್ದರು ನೋಡ್ತಾ ಇದ್ದೀರಾ, ಅವರು ಕೂಡ ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಚಂಡಿಕಾ ಹೋಮನ ಯಾಕೆ ಮಾಡ್ತಾರೆ ಅಂತ ಅಂದರೆ, ತಾಯಿ ಪಾರ್ವತಿಯ ಸ್ವರೂಪ ಈ ಚಂಡಿಕಾ ದೇವಿ, ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರಲಿ, ಯಾವುದೇ ಒಂದು ದುಷ್ಟ ದೃಷ್ಟಿ ನಮ್ಮ ಮೇಲೆ ಬೀಳ್ದಿರಾ, ನಮ್ಮ ಒಂದು ಮನೆ ಯಾವಾಗಲೂ ಶಾಂತಿಯಿಂದ ಕೂಡಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ಚಂಡಿಕಾ ಹೋಮನ ಮಾಡುವಂಥದ್ದು. ನೋಡಿ ಈಗ ಚಂಡಿಕಾ ಹೋಮದ ಮಹಾಮಂಗಳಾರತಿ ಶುರು ಆಗ್ತಾ ಇದೆ. 5-6 ಥರದಲ್ಲಿ ಆರತಿಯನ್ನು ಬೆಳಗ್ತಾರೆ ಅಮ್ಮಂಗೆ. ನಿಜಕ್ಕೂ ಮೈ ಜುಮ್ ಅನ್ನೋದಂತೂ ಖಂಡಿತವಾಗಿಯೂ ಈ ಪೂಜೆಯನ್ನು ನೋಡಿದಂಥವ್ರಿಗೆ ಅಲ್ಲಿದ್ದಾಗ ಈ ಒಂದು ಶಬ್ದ ಮಹಾಮಂಗಳಾರತಿ ಪೂಜೆ ಶಬ್ದ ಇವೆಲ್ಲ ಕೇಳಿದಾಗ ಎಂಥವ್ರಿಗೆ ಆಗಲಿ ಒಂದು ನಿಮಿಷ ಮೈ ಜುಮ್ ಅನ್ನುತ್ತೆ. ನಿಜವಾಗಿಯೂ ಎಷ್ಟು ಗುಡ್ ವೈಬ್ಸು ನಮಗೆ ಬರುತ್ತೆ ಅಂದರೆ ಈ ಪೂಜೆಯನ್ನು ನೋಡಿ. ತುಂಬಾ ಅಲ್ಲಿದ್ದವರು ಎಲ್ಲರಿಗೂ ಸಹ ತುಂಬಾ ಆಧ್ಯಾತ್ಮಿಕಕ್ಕೆ ಎಲ್ಲರೂ ಹೊರಟೋಗ್ಬಿಟ್ಟಿರ್ತಾರೆ, ದೇವರ ಧ್ಯಾನದಲ್ಲೇ ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು. ನಿಜಕ್ಕೂ ಅಷ್ಟು ರೀತಿಯಾಗಿ ಪೂಜೆ ಮಾಡಿದ್ರು, ಆ ಜಗಟೇನೋ ಏನೋ ಗೊತ್ತಿಲ್ಲ, ಅದು ಹೊಡಿತಾರಲ್ಲ ಆ ಸೌಂಡ್ ಕೇಳಿದಾಗಂತೂ ಯಾವ ರೀತಿ ಮೈಯೆಲ್ಲ ಜುಮ್ ಅನ್ನುತ್ತೆ. ಎಂಥವ್ರಿಗೂ ಈ ರೀತಿ ಒಂದು ಅನುಭವ ಆಗಿದೆ ಅಲ್ಲಿದ್ದವ್ರಿಗೆಲ್ಲರಿಗೂ. ಅಷ್ಟು ಚೆನ್ನಾಗಿ ಚಂಡಿಕಾ ಹೋಮನ ನಡೆಸ್ಕೊಟ್ರು, ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು.
फ्रेंड्स नोड़ चंडिका होम यहाँ रीति एष्टु चेन्नागि नडेसिकोट्रु अंत पूजे एल्ल आगाद मेले इल्ली ब्राह्मण मुत्तैदेयरु बंदिद्दारे नोडि अवरिगे भाग्न कोट्टु अवरिंद आशीर्वादन पडीता इद्दारे ईग एल्ल पूजे एल्ल मुगीतु ईग ಸಂಜೆ ಪೂಜೆನೂ ನಡೀತು ಈಗ ಇಲ್ಲಿಗೆ ಎಲ್ಲ ಪೂಜೆನೂ ಎರಡು ದಿವಸದ ಎಲ್ಲ ಪೂಜೆನೂ ನಡೀತು ಕೊನೆಯದಾಗಿ ಚಂಡಿಕಾ ಹೋಮ ಇದ್ದಿದ್ದು ಈಗ ಅದು ಸಹ ಎಲ್ಲ ಮುಗಿತು ಪೂಜೆ ಈಗ ಅವರು ಈ ಮನೆಯಲ್ಲಿ ಇವತ್ತಿಂದ ವಾಸವಾಗ್ಬೋದು ಅನ್ನೋದು ಒಂದು ವಾಡಿಕೆ ಆಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲರಿಗೂ ಈ ಒಂದು ಪೂಜೆದು ಎಲ್ಲ ವಿಡಿಯೋನ ನಾನು ಡೀಟೇಲಾಗಿ ತೋರಿಸಿದ್ದೀನಿ ಯಾಕೆ ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಯಾವ್ಯಾವ ಪೂಜೆ ಮಾಡ್ತಾರೆ ಅಂತ ಈ ವಿಡಿಯೋ ಮೂಲಕ ಎಲ್ಲರಿಗೂ ಗೊತ್ತಾಗಲಿ ಅಂತ ಹಾಗೆ ಈ ವಿಡಿಯೋನ ಯಾರು ನೋಡಿದಿರೋ ಅವ್ರಿಗೆಲ್ಲರಿಗೂ ಸಹ ಸತ್ಯನಾರಾಯಣ ಸ್ವಾಮಿಯ ಒಂದು ಆಶೀರ್ವಾದ ಲಭಿಸಲಿ ಅಂತ ನಾನು ನಿಜಕ್ಕೂ ಮನಸಾರೆ ನಾನು ಕೇಳ್ಕೊತೀನಿ ಸ್ವಾಮಿನ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಈ ಒಂದು ಮನೆ ಗೃಹ ಪ್ರವೇಶದ ಒಂದು ವಿಡಿಯೋ ಮುಕ್ತಾಯ ಆಗುತ್ತೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಯಾವಾಗಲೂ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಸಹ ಸತ್ಯನಾರಾಯಣ ಸ್ವಾಮಿಯ ಒಂದು ದಯೆ ಇರಲಿ ಆ ಕರುಣೆ ಆ ಸ್ವಾಮಿಯ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಈ ಕರೋನಾ ಅಂಥದ್ದು ಈ ಮೂರನೇ ಅಲೆನೂ ಬರೆದಿರೋ ಅಂಥದ್ದು ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ನಮಸ್ಕಾರ ಸ್ನೇಹಿತರೇ.